ಇಂಗ್ಲಿಷ್ ನುಡಿಯಲ್ಲಿ ಕಾಣಿಸಿಕೊಳ್ಳುವ ವಿಚಿತ್ರ ನಿಯಮ ಯಾವುದು? ಇಂಗ್ಲಿಷ್ ನುಡಿ ರೋಮನ್ ಲಿಪಿಯನ್ನು ಬಳಸುತ್ತದೆ, ಆದರೆ ಹಾಗೆ ಬಳಸಿಕೊಳ್ಳುವಲ್ಲಿ ಅದು ತನ್ನದೇ ಆದ ಹಲವು ವಿಚಿತ್ರವಾದ ನಿಯಮಗಳನ್ನು ಮಾಡಿಕೊಂಡಿದೆ. ನೀ, ನಿಟ್, ನಾಬ್, ನಾಕ್ ಮತ್ತು ನಾಟ್ ಮೊದಲಾದ ಹಲವು ಪದಗಳ ಉಚ್ಚಾರಣೆಯಲ್ಲಿ ಮೊದಲಿಗೆ ಕಕಾರ ಇಲ್ಲವಾದರೂ ಬರಹದಲ್ಲಿ ಅದನ್ನು ಬರೆಯಲಾಗುತ್ತದೆ. ಪದಗಳ ಬರಹದಲ್ಲಿ ಅವರು ಉಚ್ಚಾರಣೆಯನ್ನು ಮಾತ್ರವಲ್ಲದೆ ಚರಿತ್ರೆಯನ್ನು ಸೂಚಿಸಬೇಕೆಂದು ಇಂಗ್ಲಿಷ್ ವಿದ್ವಾಂಸರೊಬ್ಬರು ನಿರ್ಧರಿಸುತ್ತದೆ. ಈ ರೀತಿ ಉಚ್ಚಾರಣೆಯಲ್ಲಿ ಕಾಣಿಸದ ಗುರುತುಗಳು ಬರಹದಲ್ಲಿ ಕಾಣಿಸಿಕೊಳ್ಳಲು ಕಾರಣ. ಇಂಗ್ಲಿಷ್ ಬರಹದಲ್ಲಿ ಸ್ವರಗಳನ್ನು ಸೂಚಿಸುವ ವಿಧಾನ ಇದಕ್ಕಿಂತಲೂ ಹೆಚ್ಚು ಕ್ಲಿಷ್ಟವಾದುದು. ಹರ್ಡ್, ಬರ್ಡ್, ಕರ್ಡ್ ಮತ್ತು ವರ್ಡ್ ಎಂಬ ಪದಗಳಲ್ಲಿ ಬೇರೆ ಬೇರೆ ಸ್ವರಾಕ್ಷರಗಳು ಬಳಕೆಯಾಗಿವೆ, ಆದರೂ ಉಚ್ಚಾರಣೆಯಲ್ಲಿ ಒಂದೇ ಸ್ವರವಿದೆ. ಮಿನಿಟ್ ಮೈನ್ ಎಮ್ ಐ ಎನ್ ಯು ಟಿ ಇ ಎಂಬ ಪದವನ್ನು ಒಂದು ಅರ್ಥದಲ್ಲಿ ಮಿನಿಟ್ ಎಂಬುದಾಗಿ ಮತ್ತು ಇನ್ನೊಂದು ಅರ್ಥದಲ್ಲಿ ಮೈನ್ಯೂಟ್ ಎಂಬುದಾಗಿ ಉಚ್ಚರಿಸಲಾಗುತ್ತದೆ. ಇಂತಹ ಕ್ಲಿಷ್ಟವಾದ ಬಳಕೆಯ ನಿಯಮಗಳಿಂದಾಗಿ ಇವತ್ತು ಇಂಗ್ಲಿಷ್ ಬರಹದಲ್ಲಿ ದೊಡ್ಡ ಒಂದು ಸ್ಪೆಲ್ಲಿಂಗ್ ಸಮಸ್ಯೆ ಬೆಳೆದು ನಿಂತಿದೆ. ಫಾರ್ ಫುಲ್ ಇಂಟರ್ವ್ಯೂ ವಿತ್ ಪ್ರೊಫೆಸರ್ ಡಿ ಎನ್ ಎಸ್ ಭಟ್ ಪ್ಲೀಸ್ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ ಮಾಲತಿ ಭಟ್. ಐ ಆಮ್ ಡಾಟರ್ ಆಫ್ ಪ್ರೊಫೆಸರ್ ಡಿ ಎನ್ ಎಸ್ ಭಟ್. ಥ್ಯಾಂಕ್ ಯು.